ಡೈನೋಸಾರ್ಗಳು ಸರ್ವನಾಶವಾಗಿದ್ದು ಹೇಗೆ ಇದಕ್ಕೆ ಉತ್ತರ ಉಲ್ಕಾಶಿಲೆಗಳಿಂದ ಏನಿದು ಉಲ್ಕಾಶಿಲೆಗಳು ಅಂತ ಹೇಳಿದ್ರೆ ಹೆಸರೇ ಸೂಚಿಸೋ ಹಾಗೆ ಅದೊಂದು ರೀತಿಯ ಕಲ್ಲು ಈ ಕಲ್ಲು ನಮ್ಮ ಭೂಮಿಯದಲ್ಲ ಬದಲಾಗಿ ಅಂತರಿಕ್ಷದಿಂದ ಬೀಳುವಂತ ಅನ್ಯ ಲೋಕದ ಕಲ್ಲು ನಮ್ಮ ಸೌರಮಂಡಲದಲ್ಲಿ ಇರತಕ್ಕಂತ ಕ್ಷುದ್ರ ಗ್ರಹಗಳ ಪಟ್ಟಿ ಇದು ಈ ಉಲ್ಕಾಶಿಲೆಗಳ ಮೂಲ ನೆಲೆ ಅಂತ ಹೇಳಿ ಹೇಳಬಹುದು ಮಂಗಳ ಮತ್ತು ಗುರು ಗ್ರಹಗಳ ಪತಗಳ ನಡುವೆ ಸೂರ್ಯನ ಸುತ್ತ ಅಗಲವಾದ ಪಟ್ಟಿಯಂತೆ ಹರಡಿರೋ ಕ್ಷುದ್ರ ಗ್ರಹಗಳಲ್ಲಿ ಚಿಕ್ಕ ಗಾತ್ರದ ಶಿಲೆಗಳಿಂದ ಹಿಡಿದು 106 ಕಿಲೋಮೀಟರ್ ವ್ಯಾಸದವರೆಗಿನ ನಾನಾ ಆಕಾರಗಳ ಶಿಲೆಗಳು ಕೋಟ್ಯಂತರ ಸಂಖ್ಯೆಯಲ್ಲಿ ಇವೆ ಅವೆಲ್ಲವೂ ಹಾಗೆ ಗುಂಪಾಗೆ ಸೂರ್ಯನನ್ನ ಸುತ್ತುತ್ತಾ ಇರುತ್ತವೆ ಈ ಹಲವಾರು ಶಿಲೆಗಳು ಒಂದೊಂದು ಸಾರಿ ಆ ಪಟ್ಟಿಯಿಂದ ಹೊರಬಂದು ಅಲೆಮಾರಿಗಳಾಗಿಬಿಡುತ್ತವೆ ಅಂತ ಅಲೆಮಾರಿ ಶಿಲೆಗಳಲ್ಲಿ ಕೆಲವು ಭೂಗುರುತ್ವದ ಸೆಳೆತಕ್ಕೆ ಆಕಸ್ಮಿಕವಾಗಿ ಸಿಲುಕಿಬಿಡುತ್ತವೆ ಹಾಗಾಗಿ ಭೂಮಿಯತ್ತ ಬೀಳತೊಡಗುತ್ತವೆ ಕ್ಷಣ ಕ್ಷಣಕ್ಕೂ ವೇಗೋತ್ಕರ್ಷ ಗಳಿಸಿಕೊಳ್ತಾ ಪ್ರತಿ ಸೆಕೆಂಡ್ಗೂ 10 ರಿಂದ 106 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಡೆ ಧುಮುಕುವಂತ ಇಂತಹ ಬಂಡೆ ಚೂರುಗಳು ಭೂ ವಾಯುಮಂಡಲವನ್ನು ಪ್ರವೇಶಿಸಿದೊಡನೆ ಘರ್ಷಣೆಗೆ ಒಳಗಾಗಿ ಬೆಳ್ಳಗೆ ಬಿಸಿಯಾಗಿಬಿಡುತ್ತವೆ ಹಾಗಾಗಿ ಇವು ಉರಿದು ಬೀಳುವಂತಹ ನಕ್ಷತ್ರದಂತೆ ಕಾಣಿಸುತ್ತವೆ ಕಣ್ಣು ಕೋರೈಸುವಂತ ಇಂಥ ಕಾಯಗಳನ್ನು ನಾವು ಉಲ್ಕೆಗಳು ಅಂತ ಹೇಳಿ ಕರಿತೇವೆ ವೈಜ್ಞಾನಿಕ ಅಂದಾಜಿನಂತೆ ಪ್ರತಿದಿನ ಭೂಮಿಗೆ ಬೀಳುವಂಥ ಉಲ್ಕೆಗಳಲ್ಲಿ ಸುಮಾರು 19,000 ಉಲ್ಕೆಗಳ ದ್ರವ್ಯರಾಶಿ 100 ಗ್ರಾಮ್ಗಿಂತ ಅಧಿಕವಾಗಿರುತ್ತಂತೆ ಈ ಪೈಕಿ ಕಿಲೋಗ್ರಾಮ್ ಗಟ್ಟಲೆ ದ್ರವ್ಯರಾಶಿಯ ಉಲ್ಕೆಗಳು ತುಂಬ ಕಡಿಮೆ ಉಲ್ಕೆಗಳಾಗಿ ಭೂಮಿಗೆ ಬೀಳುವಂಥ ಕ್ಷುದ್ರ ಗ್ರಹಗಳಲ್ಲಿ ಚಿಕ್ಕ ಪುಟ್ಟವೆಲ್ಲ ಘರ್ಷಣೆಯ ಬಿಸಿಯಿಂದಾಗಿ ಆಕಾಶದಲ್ಲೇ ನೆಲ ಮುಟ್ಟೋ ಮೊದಲೇ ಸಂಪೂರ್ಣವಾಗಿ ಬೂದಿಯಾಗಿಬಿಡುತ್ತವೆ ಆದರೆ ಭಾರೀ ದ್ರವ್ಯರಾಶಿಯ ಕ್ಷುದ್ರ ಗ್ರಹಗಳು ಪೂರ್ತಿಯಾಗಿ ಭಸ್ಮವಾಗದೆ ಭೂಮಿಗೆ ಅಪ್ಪಳಿಸುತ್ತವೆ ಇವು ಸಮುದ್ರದೊಳಗೋ ಅಥವಾ ನೆಲಕ್ಕೋ ಬಡಿದು ಉಳಿಯುವಂತಹ ಉಲ್ಕೆಗಳ ಅವಶೇಷವನ್ನೇ ಉಲ್ಕಾಶಿಲೆ ಅಂತ ಹೇಳಿ ಕರೀತಾರೆ ಹೆಚ್ಚಿನ ಸಂಖ್ಯೆಯ ಭಿನ್ನ ಭಿನ್ನ ಆಕಾರಗಳ ಗಾತ್ರಗಳ ಉಲ್ಕಾಶಿಲೆಗಳು ಲಭಿಸಿದೆ ಕೂಡ ಈ ಉಲ್ಕಾಶಿಲೆಗಳಲ್ಲಿ 3 ವಿಧ ಬಂಡೆಗಳಂತಹ ಖನಿಜ ಸಂಯೋಜನೆಯ ಏರೋಲೈಟ್ಗಳು ಕಬ್ಬಿಣ ಮತ್ತು ನಿಕ್ಕಲ್ ಭರಿತ ಸಿಟರೈಟ್ಗಳು ಲೋಹದ್ರವ್ಯ ಮತ್ತು ಶಿಲಾದ್ರವ್ಯ ಭರಿತ ಸಿಡಿರೋಲೈಟ್ಗಳು ಭೂಮಿಗೆ ಬಡಿಯುವಂತಹ ಬೃಹತ್ ಉಲ್ಕಾಶಿಲೆಗಳು ಪ್ರಳಯವನ್ನೇ ಸೃಷ್ಟಿಸುತ್ತೆ ಈ ವಿಷಯ ತಿಳಿದ ಮೇಲೆ ಗೊತ್ತಾಯ್ತಾ ಡೈನೋಸಾರ್ಗಳು ಹೇಗೆ ಅವಸಾನವನ್ನು ಹೊಂದಿದ್ವು ಅಂತ ಹೇಳಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು